ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಕರ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ವಿಶೇಷವಾಗಿ ಪುತ್ರನ ಜನ್ಮದಿನವನ್ನು ಆಚರಿಸಿದ ಬೋರ್ಗಾವ್ ಸಮೀಪದ ದೋಣಿವಾಡಿ ಗ್ರಾಮದ ಕಾಂಬಳೆ ದಂಪತಿಗಳು. ಮೂಕನವ ದಂಪತಿಗಳಿಗೆ ಗೃಹೋಪಯೋಗಿ ಸಲಕರಣೆಗಳ ವಿತರಣೆ. ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಂದ ರಾಜ್ಯ ಹಾಗೂ ರಾಷ್ಟ್ರ ಲಾಂಛನವಿರುವ ಲೆಟರ್ಗಳ ದುರ್ಬಳಕೆ. ಉಗಾರ್ ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಬಾಳಸಾಹೇಬ್ ರಾವ್ ಆರೋಪ. ಚಿಕ್ಕೋಡಿ ತಾಲೂಕಿನ ಶಮರೇವಾಡಿಯ ಕ್ರೆಡಿಟ್ ಸೌಹಾರ್ದ ಸೊಸೈಟಿ ಹಾಗೂ ಪಿಕೆಪಿಎಸ್ ವತಿಯಿಂದ ಕೊರೋನಾ ಪೀಡಿತರಿಗಾಗಿ ಉಚಿತ ಆಕ್ಸಿಜನ್ ಸಿಲಿಂಡರ್ ಸೌಲಭ್ಯ. ಜಯಕುಮಾರ್ ಖೋತ್ ಅವರಿಂದ ಚಾಲನೆ. ನಿಪ್ಪಾಣಿ ನಗರದ ವಾರ್ಡ್ ನಂಬರ್ 11 ಆಶ್ರಯ ನಗರ ಮತ್ತು ಶಾಹು ನಗರದಲ್ಲಿ ಉಚಿತವಾಗಿ ವ್ಯಾಪರೈಸರ್ ಮಷಿನ್ಗಳ ವಿತರಣೆ. ಸಮಾಧಿ ಮಠದ ಪ್ರಾಣಲಿಂಗ ಸ್ವಾಮೀಜಿಗಳ ಶುಭಹಸ್ತದಿಂದ ವಿತರಣೆ. ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಹಾಗೂ ಚಿಕ್ಕೋಡಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ರಾಷ್ಟ್ರ ಲಾಂಛನ ಇರುವ ಪ್ಯಾಡ್ಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಉಗಾರ್ ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಬಾಳಸಾಹೇಬ್ ರಾವ್ ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ರಾಜ್ಯ ಹಾಗೂ ರಾಷ್ಟ್ರ ಲಾಂಛನ ಇರುವ ಲೆಟರ್ ಪ್ಯಾಡ್ಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಉಗಾರ್ ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಬಾಳಸಾಹೇಬ್ ರಾವ್ ಆರೋಪಿಸಿದ್ದಾರೆ. ನಿಪ್ಪಾಣಿ ಮತಕ್ಷೇತ್ರದ ಶಾಸಕಿಯಾಗಿರುವಂತಹ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಇವರು ನಮ್ಮ ರಾಷ್ಟ್ರದ ರಾಷ್ಟ್ರ ಲಾಂಛನವನ್ನು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಮತ್ತು ತಮ್ಮ ವೈಯಕ್ತಿಕ ಖಾಸಗಿ ಕೆಲಸಗಳಿಗೆ ಮಿಸ್ಯೂಸ್ ಮಾಡಿಕೊಂಡಾರ ಅನ್ನುವಂಥದ್ದು ನಮ್ಮದು ಆರೋಪ ಐತಿ. ಯಾಕಂತಂದ್ರೆ ತಾವು ಇಲ್ಲಿ ನೋಡ್ಬೋದು, ಈಗ ನಮ್ಮ ಹತ್ರ ಇದೆ ಇವು ಎರಡು ಡಾಕ್ಯುಮೆಂಟ್ಸ್ ಇದಾವೆ. ಈ ಎರಡು ಡಾಕ್ಯುಮೆಂಟ್ಸ್ ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ನೀವು BJPಯ ಕಾರ್ಯಕರ್ತರ ಕೆಲವೊಂದು ಜನ ಏನಿದಾರಲ್ಲ ಅವರ ಸೋಷಿಯಲ್ ಇದ್ರೊಳಗೆ ಸೋಷಿಯಲ್ ಮೀಡಿಯಾದೊಳಗೆ ಅಂದ್ರೆ ಫೇಸ್ಬುಕ್ಕು ವಾಟ್ಸಪ್ಪು ಮತ್ತು ಇನ್ನಿತರ ಒಂದು ಕೆಲವೊಂದು ಸೋಷಿಯಲ್ ಮೀಡಿಯಾ ಮಾಧ್ಯಮ ಇದಾವಲ್ಲ ಅದರೊಳಗೆ ಏನು ಹಾಕಿದಾರೆ ಅಂತಂದ್ರೆ ಈ ಶಶಿಕಲಾ ಜೊಲ್ಲೆ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಇಬ್ಬರು ಮಂದಿ ಕೂಡಿ ಒಂದು ಲೆಟರ್ ಪ್ಯಾಡ್ ಮಾಡಿದ್ದಾರೆ. ಇದು ಸ್ಟೇಟ್ ಗೌರ್ಮೆಂಟ್ದು ಸೆಂಟ್ರಲ್ ಗೌರ್ಮೆಂಟು. ಇದು ಏನು ತೋರಿಸ್ಕೊಡ್ತಿತ್ತಂದ್ರೆ ಅವರು ಇಬ್ಬರು ಮಂದಿ ಕೂಡಿ ಇದು ಫ್ಯಾಮಿಲಿ ಬಿಸ್ನೆಸ್ ನಡೆಸ್ಯಾರೋ ಅಥವಾ ಏನು ಈ ಥರ ಒಂದು ತೋರಿಸ್ಕೊಡ್ತೈತಿ. ಮತ್ತು ಮೇಲಾಗಿ ಇದರಲ್ಲಿ ಏನತ್ತಂದ್ರೆ ಈ ರಾಷ್ಟ್ರ ಲಾಂಛನವನ್ನು ಇದ್ದಿರುವಂಥ ಅವ್ರ ಲೆಟರ್ ಪ್ಯಾಡನ್ನು ಅವರು ಕರ್ನಾಟಕ ಸ್ಟೇಟದ ರಾಷ್ಟ್ರ ಕರ್ನಾಟಕ ಸ್ಟೇಟದ ಲಾಂಛನ ಮತ್ತು ಭಾರತ ಸರ್ಕಾರದ ಲಾಂಛನವನ್ನು ಇಬ್ಬರು ಕೂಡಿಸಿ ಒಂದು ಲೆಟರ್ ಪ್ಯಾಡ್ ಮಾಡಿ ತಮ್ಮ ಬೀರೇಶ್ವರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಮಲ್ಟಿ ಸ್ಟೇಟ್ ಈ ಏನು ಬ್ಯಾಂಕ್ ಇದೆ ತಮ್ಮ ವೈಯಕ್ತಿಕ ಬ್ಯಾಂಕ್ ಇದೆ ಆ ಬ್ಯಾಂಕ್ಗೆ ಶಾಖಾ ಸಲಹಾ ಸಮಿತಿ ಮತ್ತು ಬ್ಯಾಂಕಿಗೆ ಕೆಲವೊಂದು ಪೋಸ್ಟ್ಗಳನ್ನು ಅಪಾಯಿಂಟ್ ಮಾಡೋ ಸಲುವಾಗಿ BJPಯ ಕಾರ್ಯಕರ್ತರನ್ನ ತನ್ನ ಇದು ಸರ್ಕಾರದ ರಾಷ್ಟ್ರ ಲಾಂಛನ ಇರುವಂಥ ಒಂದು ಲೆಟರ್ ಪ್ಯಾಡ್ನಲ್ಲಿ ಲೆಟರ್ನ ಅಪಾಯಿಂಟ್ಮೆಂಟ್ ಮಾಡಿದೆವು ತಮಗಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ. ಇದು ಏನು ತೋರಿಸ್ಕೊಡ್ತಿತ್ತಂದ್ರೆ ಅವ್ರಿಗೆ ಮೂಲತಃ ಒಬ್ಬರು ಕಾನೂನು ಮಾಡಲಿಕ್ಕೆ ಅವರು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಹೋಗುವಂಥ ವ್ಯಕ್ತಿಗಳಿಗೆ ರಾಷ್ಟ್ರ ಲಾಂಛನದ ಒಂದು ಕಿಮ್ಮತ್ತು ಅದಕ್ಕಿರುವಂಥ ಗೌರವ ಘನತೆ ಮತ್ತು ಅದಕ್ಕೆ ಅದನ್ನು ಯೂಸ್ ಮಾಡುವಂಥ ಏನು ಒಂದು ಇಂಪಾರ್ಟೆನ್ಸ್ ಇದೆ ಅದನ್ನು ಎಲ್ಲಿ ಯೂಸ್ ಮಾಡಬೇಕು ಎಲ್ಲಿ ಯೂಸ್ ಮಾಡಬಾರ್ದು ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಅಥವಾ ಅವರಿಗೆ ಒಂದು ಸಾಮಾನ್ಯ ತಿಳುವಳಿಕೆ ಇಲ್ಲ ಅಂತ ನಮಗೆ ಅನಿಸ್ತದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಚಿವರು ಹಾಗೂ ಸಂಸದರು ತಮ್ಮ ಸ್ವಂತ ಬೀರೇಶ್ವರ್ ಎಂಬ ಖಾಸಗಿ ಬ್ಯಾಂಕ್ನ ವಿವಿಧ ಶಾಖೆಗಳ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಸಲಹಾ ಸಮಿತಿಗೆ ಬಿಜೆಪಿ ಕಾರ್ಯಕರ್ತರನ್ನು ನೇಮಿಸಲು ಸರ್ಕಾರದ ಲಾಂಛನ ಇರುವ ಲೆಟರ್ ಹೆಡ್ ಅನ್ನು ಉಪಯೋಗಿಸಿರುವುದು ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಮಾಡಿರುವ ಅಪರಾಧ. ಈ ಬಗ್ಗೆ ನಾನು ಸದ್ಯದಲ್ಲಿಯೇ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಕ್ರಮ ಕೈಗೊಳ್ಳಬೇಕೆಂದು ಕೇಳುತ್ತೇನೆ. ಒಬ್ಬ ಉನ್ನತ ಹುದ್ದೆಯಲ್ಲಿ ಇರುವವರು ರಾಜ್ಯ ಹಾಗೂ ರಾಷ್ಟ್ರದ ಲಾಂಛನ ದುರುಪಯೋಗ ಮಾಡಿಕೊಳ್ಳುವುದು ಎಷ್ಟು ಸರಿ? ಸಂಬಂಧಪಟ್ಟ ಅಧಿಕಾರಿಗಳು ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ರು. ಯಾಕಂದ್ರೆ ತಮ್ಮ ವೈಯಕ್ತಿಕ ಬ್ಯಾಂಕ್ಗಳಿಗೆ ಈ ಲೆಟರ್ ಪ್ಯಾಡ್ ಅನ್ನ ಲೆಟರ್ ಪ್ಯಾಡ್ ಮೇಲೆ ಅವರು ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರಂತಂದ್ರೆ ಇದು ಮಿಸ್ಯೂಸ್ ಆಫ್ ಇಂಪ್ರಾಪರ್
ಮಿಸ್ಯೂಸ್ ಆಫ್ ಇಂಪ್ರಾಪರ್ ಯೂಸ್ ಆಫ್ ನ್ಯಾಷನಲ್ ಎಂಬ್ಲೆಮ್ ಆಕ್ಟ್ ಕೆಳಗೆ ಸೆಕ್ಷನ್ 4 ಕೆಳಗೆ ಮತ್ತೆ ಇನ್ನಿತರ ಸೆಕ್ಷನ್ ಕೆಳಗೆ ಇದೊಂದು ಅಪರಾಧ ಆತಿತಿ ಗಂಭೀರ ಸ್ವರೂಪದ ಅಪರಾಧ ಆತಿತಿ ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟೆ ಅವರ ಮೇಲೆ ಕ್ರಿಮಿನಲ್ ಮುಕದ್ದಮೆಯನ್ನು ದಾಖಲು ಮಾಡಿ ಮತ್ತೆ ಅವರ ಮೇಲೆ ದಂಡ ಹಾಕಬೇಕು ಮತ್ತೆ ಅವರ ಮೇಲೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾನು ನಾಳೆ ಮನವಿ ಕೊಡ್ಲಿಕ್ಕೆ ಹೋಗ್ತಾ ಇದೀನಿ ಮತ್ತೆ ಇನ್ನೊಂದು ಸಂಬಂಧಪಟ್ಟ ಇದಕ್ಕೆ ಸಂಬಂಧಪಟ್ಟ ಯಾವುದೋ ಅಧಿಕಾರಿಗಳು ಇದ್ದಾರಲ್ಲ ಇದನ್ನ ಮಿಸ್ಯೂಸ್ ಮಾಡಿದ್ದಕ್ಕೆ ಅವರ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಬೇಕು ಅನ್ನುವಂತ ಸೂಮೋಟವಾಗಿ ಅವರ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಬೇಕು ಅನ್ನುವಂತ ನಂದ ಒಂದು ಮನವಿ ಐತಿ ಅದಕ್ಕೆ ಈ ಇನ್ನು ಮುಂದೆ ಆದರೂ ಅವರು ಈ ತರ ಒಂದು ರಾಷ್ಟ್ರ ಮತ್ತು ರಾಜ್ಯ ಲಾಂಛನವನ್ನ ಮಿಸ್ಯೂಸ್ ಮಾಡ್ಕೋಬಾರದು ಅನ್ನುವಂತ ನಮ್ಮದು ಒಂದು ಅವರಿಗೆ ಎಚ್ಚರಿಕೆ ಕೂಡ ಐತಿ ಪ್ರತಿನಿಧಿ ಶಿವಕುಮಾರ್ ದಳವಿ ಸತ್ಯಂ ಟಿವಿ ಕಾಗವಾಡ ಕೊರೋನಾ ಮಹಾಮಾರಿ ಸೋಂಕು ಹತ್ತಿಕ್ಕಲು ಚಿಕ್ಕೋಡಿಯ ಶಿವನೇವಾಡಿಯ ಕ್ರೆಡಿಟ್ ಸೌಹಾರ್ದ ಸೊಸೈಟಿ ಹಾಗೂ ಪಿಕೆಪಿಎಸ್ ವತಿಯಿಂದ ಕೊರೋನಾ ಪೀಡಿತರಿಗಾಗಿ ಉಚಿತ ಆಕ್ಸಿಜನ್ ಸಿಲಿಂಡರ್ ಸೌಲಭ್ಯ ಕಲ್ಪಿಸಲಾಯಿತು ಶಮನೇವಾಡಿ ಕ್ರೆಡಿಟ್ ಸೌಹಾರ್ದ ಸೊಸೈಟಿ ಹಾಗೂ ಪಿಕೆಪಿಎಸ್ ವತಿಯಿಂದ ಕೊರೋನಾ ಪೀಡಿತರಿಗಾಗಿ ಉಚಿತ ಆಕ್ಸಿಜನ್ ಸಿಲಿಂಡರ್ ಸೌಲಭ್ಯವನ್ನು ಒದಗಿಸಲಾಗಿದೆ ಕೊರೋನಾ ಮಹಾಮಾರಿ ಸೋಂಕು ಹತ್ತಿಕ್ಕಲು ಚಿಕ್ಕೋಡಿ ತಾಲೂಕಿನ ಶಮನೇವಾಡಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೂ ಶಮನೇವಾಡಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಸಂಯುಕ್ತ ಆಶ್ರಯದಲ್ಲಿ ಕೊರೋನಾ ಸೋಂಕಿತರ ಅನುಕೂಲವಾಗಲೆಂಬ ನಿಟ್ಟಿನಲ್ಲಿ ಎರಡು ಆಕ್ಸಿಜನ್ ಸಿಲಿಂಡರ್ ಸೌಲಭ್ಯ ಕಲ್ಪಿಸಲಾಯಿತು ಪಿಕೆಪಿಎಸ್ ಕಾರ್ಯಾಲಯದಲ್ಲಿಂದು ಅಧ್ಯಕ್ಷ ಜಯಕುಮಾರ್ ಖೋತ್ ಅವರ ಹಸ್ತದಿಂದ ಸಿಲಿಂಡರ್ ಸೌಲಭ್ಯವನ್ನು ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಶಮನೇವಾಡಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಅಧ್ಯಕ್ಷ ಜಿತೇಶ್ ಖೋತ್ ಪಿಕೆಪಿಎಸ್ ಅಧ್ಯಕ್ಷ ಜಯಕುಮಾರ್ ಖೋತ್ ಹಾಗೂ ಅಪ್ಪ ಸಾಹೇಬ್ ಸೋಮನ್ ಖೋತ್ ಇವರು ಮಾತನಾಡಿ ಸಂಘದ ಸದಸ್ಯರಿಗೆ ಹಾಗೂ ಗ್ರಾಮದಲ್ಲಿನ ಬಡ ಕೊರೋನಾ ಸೋಂಕಿತರಿಗೆ ಉಚಿತ ಆಕ್ಸಿಜನ್ ಒದಗಿಸುವುದಕ್ಕಾಗಿ ಸದ್ಯ ಎರಡು ಸಿಲಿಂಡರ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಅವಶ್ಯಕತೆಗೆ ಅನುಗುಣವಾಗಿ ಹೆಚ್ಚಿನ ಸಿಲಿಂಡರ್ಗಳನ್ನ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಒಂದು ಆಕ್ಸಿಜನ್ ವಿತರಣೆ ಮಾಡೋದು ಆಕ್ಸಿಜನ್ ಕೊಡುವುದು ನಮ್ಮ ಊರಿನ ಶಮನೇವಾಡಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಒಂದು ಫ್ರೀಯಾಗಿ ಒಂದು ಆಕ್ಸಿಜನ್ ಕೊಡಲಿಕ್ಕೆ ನಮ್ಮ ಶಮನೇವಾಡಿ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಪಿಕೆಪಿಎಸ್ ವತಿಯಿಂದ ಒಂದು ಎರಡು ಸಿಲಿಂಡರ್ ಅವೈಲೇಬಲ್ ಮಾಡಿದ್ದೇವೆ ಈಗ 15-20 ದಿವಸ ಪ್ರಯತ್ನ ಮಾಡ್ತಾ ಇದ್ದೇವೆ ಯಾಕಂದರೆ ಈಗ ಪ್ರತಿಯೊಂದು ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಅಡ್ಮಿಟ್ ಆದಮೇಲೆ ಒಂದು ಆಕ್ಸಿಜನ್ ಸಲುವಾಗಿ ಲಕ್ಷಗಟ್ಟಲೆ ಅಮೌಂಟನ್ನು ತಗೋತಾ ಇದ್ದಾರೆ ಅದಕ್ಕೆ ಒಂದು ನಾವು ನಮ್ಮ ಸಂಸ್ಥೆ ವತಿಯಿಂದ ಒಂದು ಪ್ರಯತ್ನ ಮಾಡಿ ಒಂದು ಎರಡು ಆಕ್ಸಿಜನ್ ತಂದು ಇಟ್ಟಿದ್ದೇವೆ ಆದರೂ ಮತ್ತೆ ಕಮ್ಮಿ ಬಂದ್ರೆ ಮತ್ತೆ ನಾವು ತರ್ತೇವೆ ಅಂತೇಳಿ ಈ ವೇಳೆ ಅಮಿತ್ ಖೋತ್ ಅಭಿಷೇಕ್ ಖೋತ್ ರಾಜ್ಕುಮಾರ್ ಖೋತ್ ಭರತ್ ಖೋತ್ ಸುಭಾಷ್ ಖೋತ್ ಭಾವುಸಾಬ್ ಖೋತ್ ಬರ್ಮಾ ಬಾನುಸೆ ರಮೇಶ್ ಫಕ್ಕೀರೆ ಸುಭಾಷ್ ಕೋರುಚೆ ಅಣ್ಣಾಸಾಬ್ ಬೆಂಡ್ವಾಡೆ ಅಣ್ಣಾಸಾಬ್ ಸೋಮನ್ ಖೋತ್ ಬಾಳಾಸಾಬ್ ಖೋತ್ ಬಾಪು ಶಿಂದೆ ಪಿಕೆಪಿಎಸ್ನ ಮುಖ್ಯ ಕಾರ್ಯನಿರ್ವಾಹಕ ಜೈಪಾಲ್ ಶಿರಗುಪ್ಪೆ ಬಾಬಾ ಸಾಬ್ ಒಡೇರ್ ಕುಂತಿನಾಥ್ ಶಿರಗುಪ್ಪೆ ಉಪಸ್ಥಿತರಿದ್ದರು ಇವತ್ತಿನ ಸೊಸೈಟಿಯಲ್ಲಿ ಹಮ್ಮಿಕೊಂಡಂಥ ಅತ್ಯಂತ ಕಡು ಬಡವರಿರುವಂಥ ದೀನ್ ದುಃಖಿ ಇರುವಂಥ ಜೀವಗಳಿಗೆ ಒಂದು ವಿಶೇಷ ಉಪಕಾರಿ ಭಾವದಿಂದ ಎಲ್ಲರೂ ಬದುಕಿರಲಿ ನಾವು ಬದುಕೋಣ ಎಲ್ಲ ಜೀವಗಳು ಸುಖದಿಂದಿರಲಿ ಆನಂದದಿಂದ ಏನಾಗಿರ್ದಂಗೆ ಎಲ್ಲರೂ ತಮ್ಮ ಜೀವನ ವ್ಯತೀತ ಮಾಡಲಿ ಅಂತೇಳುವಂಥ ಒಂದು ಸರ್ವಶ್ರೇಷ್ಠ ಲೋಕ ಕಲ್ಯಾಣಕಾರಿ ಭಾವನೆ ಅಂತಾರೆ ಜೈನ ಶಾಸ್ತ್ರದಾಗ ಇಂಥ ಭಾವನೆಯಿಂದ ಜಯಕುಮಾರ್ ಖೋತ್ ಮತ್ತು ಅವರ ಸಂಗಡಿಗರೆಲ್ಲರೂ ಕೂಡಿ ಯಾಕಂದರೆ ಜೀವಿದ್ರೆ ಜೀವನ ಐತಿ ಜೀವನಕ್ಕೆ ಅವಶ್ಯಕತೆ ಏನೈತಪ್ಪ ಅಂದರೆ ಆಕ್ಸಿಜನ್ ಉದ್ಯೋಗ ಖಾತ್ರಿ ಯೋಜನೆಗಳ ಬಗ್ಗೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸಬೇಕಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ದರ್ಶನ್ ಎಚ್ವಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಉದ್ಯೋಗ ಖಾತ್ರಿ ಯೋಜನೆ ಕೆಲಸಗಳ ಬಗ್ಗೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಿಇಒ ದರ್ಶನ್ ಎಚ್ವಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ಗೋಕಾಕ್ ಮೂಡಲ್ಗಿ ಸವದತ್ತಿ ಹಾರುಗೇರಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಪಿಡಿಒಗಳು ಹಾಗೂ ತಾಂತ್ರಿಕ ಅಭಿಯಂತರು ಸಹಾಯಕರು ಮತ್ತು ಕಾರ್ಯದರ್ಶಿಗಳು ಕೃಷಿ ಇಲಾಖೆ ನಿರ್ದೇಶಕರು ಅರಣ್ಯ ಇಲಾಖೆಯ ಅಭಿಯಂತರರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 2020 2021
ಸರಣಿ ಸಾಲಿನಲ್ಲಿ ಸಾಧಿಸಬಹುದಾದ ಗುರಿಗಳು ಮತ್ತು ಕೈಗೊಳ್ಳಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ದರ್ಶನ್ ಎಚ್ವಿ ಅವರ ನೇತೃತ್ವದಲ್ಲಿ ಕಾರ್ಯಕಾರವನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅರಣ್ಯ ಇಲಾಖೆ ಹಾಗೂ ಕೃಷಿ ಇಲಾಖೆ ಸಹಯೋಗದೊಂದಿಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೈಗೊಳ್ಳಬಹುದಾದ ನರೇಗಾ ಯೋಜನೆಯಡಿ ಕೈಗೊಳ್ಳಬಹುದಾದ ಕೆಲಸಗಳು ಹಾಗೂ ಅಂದಾಜು ವೆಚ್ಚಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿ ನೀಡಿದರು. ಅದರ ಬಗ್ಗೆ ಒಂದು ರೋಡ್ ಮ್ಯಾಪ್ ರೀತಿ ತಮ್ಮೆಲ್ಲರನ್ನು ಇವತ್ತು ಕರೆದ್ಬಿಟ್ಟು ಅದಕ್ಕೊಂದು ತಿಳಿಸಿ ಹೇಳೋದಕ್ಕೆ ಒಂದು ಇಷ್ಟಪಡ್ತೀವಿ. ಜೊತೆಗೆ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಎಲ್ಲ ಇಲಾಖಾಧಿಕಾರಿಗಳ ಜೊತೆ ಒಂದು ಸಮನ್ವಯತೆ ಸಾಧಿಸೋದಕ್ಕೆ, ಎಸ್ಪೆಷಲಿ ಟೆರಿಟೋರಿಯಲ್ ಮತ್ತು ಸೋಷಿಯಲ್ ಫಾರೆಸ್ಟ್ರಿ ಅವ್ರ ಜೊತೆ ಒಂದು ಸಮನ್ವಯತೆಯಿಂದ ಇರೋ ಒಂದು ಸಭೆ ಕೂಡ ಇದಾಗಿದೆ. ಮೊದಲು ಈ ಪ್ರೆಸೆಂಟೇಷನ್ ಏನು ನಮ್ಮಲ್ಲಿದೆ, ಇದು ಎರಡು ಹಂತದ ಪ್ರೆಸೆಂಟೇಷನ್ ಆಗುತ್ತೆ. ಒಂದು 2021-22 ಸಾಲಿನ ನರೇಗಾ ಅಡಿಯಲ್ಲಿ ನಮ್ಮ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಯಾವ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ, ಅದ್ರ ಬಗ್ಗೆ ತಮಗೆ ಒಂದು ಕಿರುಪರಿಚಯ. ಎರಡನೇದು ಈ ಸಾಲಿನ ಒಂದು ನರೇಗಾ ಅಡಿಯಲ್ಲಿ ನಾವೇನು ಪ್ರಗತಿ ಸಾಧಿಸ್ತಾ ಇದ್ದೀವಿ ಅಥವಾ ಸಾಧಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಇದು. ಏನಾದರೂ ಡೌಟ್ಸ್ ಇದ್ರೆ ಪ್ರೆಸೆಂಟೇಷನ್ ಆದ ನಂತರ ನಾವು ಪ್ರತಿಯೊಬ್ಬರನ್ನು ಯಾರೇ ಆಗಿರಲಿ ಒಂದು ಕೇಳಿ ಡೌಟ್ನ ಕ್ಲಿಯರ್ ಮಾಡ್ಕೋಬಹುದು. ಅನಿಸ್ತಾಗಿರೋದಕ್ಕೆ ಕಾರಣ ಅಂದರೆ ಅವ್ರಿಗೆ ಆಸಕ್ತಿ ಇರಲಿಲ್ಲ ಸರ್, ಬಟ್ ಆದ್ರೂ ಡೈಲಿ ಅವ್ರ ಮನೆಯನ್ನೇ ಹೋಗಿ ನೋಟಿಸ್ ಇಶ್ಯೂ ಮಾಡಿದ್ದೀವಿ, ಮತ್ತೆ ಅವ್ರಿಗೆ ಕನ್ವಿನ್ಸ್ ಮಾಡಿ ರೆಡಿಮೇಡ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಇನ್ನೂ 21 ವರ್ಕ್ ಆರ್ಡರ್ ಕೊಟ್ಟಿಲ್ಲಲ್ಲ, ಏನಕ್ಕೆ ಸರ್? ಅದು ಡೆಲಿಗೆ ಲಿಸ್ಟ್ ಅಲ್ಲಿ ಇದೆ ಸರ್. ಏನಕ್ಕೆ ಆ ಡಬಲ್ ಎಂಟ್ರಿ ಆಗಿರೋದು ಸರ್? ಅದು ಉಗರ್ ಕೋಡ್. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ವೇತನ ಹಾಗೂ ಪದೋನ್ನತಿಯ ಬಗ್ಗೆ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯದರ್ಶಿಗಳಾದ ಮುಳ್ಳಳ್ಳಿಯವರು ಹಾಗೂ ಬೈಲಹೊಂಗಲ್ ಕಿತ್ತೂರು ತಾಲೂಕು ಪಂಚಾಯಿತಿ ಅಧಿಕಾರಿಗಳೂ ಆದ ಸುಭಾಷ ಸಂಪಗಾವಿ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರತಿನಿಧಿ ಬಸವರಾಜು, ಸತ್ಯಂ ಟಿವಿ, ಕಿತ್ತೂರು. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಟ್ಯಾಲಿ ಹಾಗೂ IFHD ವತಿಯಿಂದ ಮಾಸ್ಕ್ ಹಾಗೂ ಕಿಟ್ಗಳನ್ನು ವಿತರಿಸಲಾಯಿತು. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಟ್ಯಾಲಿ ಹಾಗೂ IFHD ವತಿಯಿಂದ ಮಾಸ್ಕ್ ಹಾಗೂ ಕಿಟ್ಗಳನ್ನು ವಿತರಿಸಲಾಯಿತು. ವೈದ್ಯಾಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಹಾಗೂ ಸ್ವಚ್ಛತಾ ಕಾರ್ಮಿಕರಿಗೆ ಕಿಟ್ಗಳನ್ನು ವಿತರಿಸಲಾಯಿತು. ಕೊರೋನಾ ಸೋಂಕು ನಿವಾರಣೆಗೆ ಬೇಕಾಗುವ ಉಪಕರಣಗಳು ಈ ಕಿಟ್ನಲ್ಲಿ ಲಭ್ಯವಿವೆ. ಯಾರು ಈ ಸೋಂಕಿಗೆ ಹೆದರುವ ಅವಶ್ಯಕತೆ ಇಲ್ಲ ಎಂದು IFHD ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಭಾಗವಹಿಸಿದ್ದರು ಹಾಗೂ PSI MN ಸಿಂಧೂರ್, ಚೇತನ್ ಓಂಕಾರ್, ವಸುದೇವ್ ಸುರೇಶ್ ಮುಂತಾದವರು ಉಪಸ್ಥಿತರಿದ್ದರು. ನಮಸ್ಕಾರ. ನಾವು ಈಗ ಕೊರೋನಾವನ್ನು ನೋಡ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಎಷ್ಟೊಂದು ಪ್ರಸಿದ್ಧವಾಗಿದೆ ಅಂತ. ಇದನ್ನು ತಡೆಗಟ್ಟುಕೋಬೇಕಂತಂದರೆ ನಮ್ಮದು 3 ಇಂಪಾರ್ಟೆಂಟು ಕೊರೋನಾ ವಾರಿಯರ್ಸು, ಆಶಾ ಕಾರ್ಯಕರ್ತರು, ಸ್ವೀಪರ್ಸು ಮತ್ತು ಪೊಲೀಸರು, ಇವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಜಾಸ್ತಿ ಸಾರ್ವಜನಿಕರ ಜಾಸ್ತಿ ಸಂಪರ್ಕದಲ್ಲಿ ಇರ್ತಾರೆ, ಅದಕ್ಕಾಗಿ ಕೊರೋನಾ ಜಾಸ್ತಿ ಹರಡುವ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಕೊರೋನಾ ಕಿಟ್ಟನ್ನು ಕೊಡಬೇಕಂತ IFHD ಮತ್ತು ಟ್ಯಾಲಿ ಅಂತಕ್ಕಂಥ ಸಂಸ್ಥೆಯ ಮುಖಾಂತರ ನಾವು ರೈತ ಸ್ಫೂರ್ತಿ FPO ಕೊಡ್ತಾ ಇದ್ದೇವೆ. ಇದರಿಂದ ಆಶಾ ಕಾರ್ಯಕರ್ತರು, ಪೊಲೀಸರು, ಸ್ವೀಪರ್ಸು ಎಲ್ಲರೂ ಏನು ಮಾಡಬೇಕಂದ್ರೆ ಒಳ್ಳೆಯ ಉಪಯೋಗವನ್ನು ತೆಗೆದುಕೊಂಡು ಸದುಪಯೋಗ ಪಡೆದುಕೊಳ್ಬೇಕಂದು ನನ್ನ ಆಸೆ. ನಿಪ್ಪಾಣಿ ನಗರದ ವಾರ್ಡ್ ನಂಬರ್ 11 ಆಶ್ರಯ ನಗರ ಮತ್ತು ಶಾಹು ನಗರದಲ್ಲಿ ಸುಮಾರು 1,000 ಅಧಿಕ ಜನರಿಗೆ ವೆಫೋರೈಸರ್ ಮಷಿನ್ ಅನ್ನು ಉಚಿತವಾಗಿ ವಿತರಿಸಲಾಯಿತು. ನಿಪ್ಪಾಣಿ ನಗರದ ವಾರ್ಡ್ ಕ್ರಮಾಂಕ 11 ಆಶ್ರಯ ನಗರ ಮತ್ತು ಶಾಖು ನಗರದಲ್ಲಿ ಸುಮಾರು 1,000 ಅಧಿಕ ಜನರಿಗೆ ವೆಪೋರೈಸರ್ ಮಷಿನ್ ಅನ್ನು ಉಚಿತವಾಗಿ ವಿತರಿಸಲಾಯಿತು. ಕೊರೋನಾ ಮಹಾಮಾರಿಯ ಅಟ್ಟಹಾಸ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಈ ಒಂದು ರೋಗಕ್ಕೆ ತುತ್ತಾಗುವ ಸಂಖ್ಯೆಯೂ ಕೂಡ ಏರಿಕೆಯಾಗಿದೆ. ಇನ್ನು ಇದಕ್ಕೆ ತುತ್ತಾಗಿ ಕೊನೆಯುಸಿರು ಎಳೆಯುತ್ತಿರುವವರ ಸಂಖ್ಯೆಯಲ್ಲೂ ಕೂಡ ಅದೇ ರೀತಿ ಏರಿಕೆಯಾಗುತ್ತಿರುವುದು ಕಾಣಬಹುದಾಗಿದೆ. ಈ ಒಂದು ಮಹಾಮಾರಿಗೆ ಇದುವರೆಗೂ ಕೂಡ ಯಾವುದೇ ಲಸಿಕೆಯು ಇಲ್ಲದೆ ಇರೋದ್ರಿಂದ ಪ್ರತಿಯೊಬ್ಬ ನಾಗರಿಕರು ಪಾಲಿಸಬೇಕಾದ ಪ್ರತಿಯೊಂದು ಯೋಗ್ಯ ರೀತಿಯ ಕಾಳಜಿಗಳನ್ನು ವಹಿಸಲೇಬೇಕು. ಇದನ್ನು ಬಿಟ್ಟರೆ ಬೇರೆ ಪರ್ಯಾಯ ಮಾರ್ಗವೇ ಇಲ್ಲ ಎಂದು ಸಮಾಧಿ ಮಠದ ಪ್ರಾಣಲಿಂಗ ಸ್ವಾಮೀಜಿಯವರು ಹೇಳಿದರು.
ಮಾಜಿ ನಗರಾಧ್ಯಕ್ಷ ಪ್ರವೀಣ್ ಸಡೋಲ್ಕರ್ ಪಾಟಳೆ ಮತ್ತು ಸಮೃದ್ಧಿ ಬಾಜಾರ್ ಇವರ ವತಿಯಿಂದ ನಿಪ್ಪಾಣಿಯ ವಾರ್ಡ್ ಕ್ರಮಾಂಕ 11 ರಲ್ಲಿ ಆಶ್ರಯ ನಗರ ಮತ್ತು ಶಾಕು ನಗರ ಪರಿಸರದ ನಿವಾಸಿಗಳಿಗೆ ಸಮಾಧಿ ಮಠದ ಪ್ರಾಣಲಿಂಗ ಸ್ವಾಮೀಜಿ ಮತ್ತು ಫುಡ್ ಸ್ಪೋರ್ ಅಧ್ಯಕ್ಷರಾದ ವಿಜಯ್ ಮೇತ್ರಾಣಿ ಇವರ ಶುಭಹಸ್ತದಿಂದ ವಿತರಿಸುವ ಸಂದರ್ಭದಲ್ಲಿ ಅಲ್ಲಿನ ನಾಗರಿಕರನ್ನು ಉದ್ದೇಶಿಸಿ ಸ್ವಾಮೀಜಿಯವರು ಮಾತನಾಡಿದ್ದಾರೆ. ಕನ್ನೇರಿ ಮಠ ಮತ್ತು ಸಮಾಧಿ ಮಠವು ಕೊರೋನಾ ಮಹಾಮಾರಿಯ ಈ ಒಂದು ಸಂದರ್ಭದಲ್ಲಿ ಸಮಾಜದ ಸುರಕ್ಷತೆಗಾಗಿ ಯಾವತ್ತೂ ಸಿದ್ಧವಿದೆ. ಇನ್ನು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಪ್ರವೀಣ ಬಾಟಲೆ ಅವರು ಸಮಾಜದ ಸುರಕ್ಷತೆಗಾಗಿ ತೆಗೆದುಕೊಂಡ ಈ ಒಂದು ಮಹತ್ವದ ಕಾರ್ಯವು ದಿಶಾದರ್ಶಕವಾಗಿದೆ ಎಂದು ರಾಹುಲ್ ಬಾಟಲೆ ಅವರು ಮಾತನಾಡಿ ಹೇಳಿದರು. ರಾಹುಲ್ ಪ್ರವೀಣ್ ಸಡೋಲ್ಕರ್ ಬಾಟಲೆ ವಾರ್ಡ್ ಕ್ರಮಾಂಕ 11 ಶ್ರೀನಗರ್ ಶಾಹು ನಗರ ಮಧ್ಯೆ ಆಮ್ಮಿ ಮಾಜಿ ನಗರಾಧ್ಯಕ್ಷ ಪ್ರವೀಣ್ ವಿಠೋಬಾ ಸಡೋಲ್ಕರ್ ಬಾಟಲೆ ವ ಸಮೃದ್ಧಿ ಬಾಜಾರ್ ಯಾಂಚತರ್ಫೆ ಆಮ್ಮಿ ಆಜ ಯೇಥಿಲ್ ಸರ್ವ ನಾಗರಿಕಾಂನಾ ಮೋಫತ್ ವಾಫ್ ಘೇಣ್ಯಾಚ್ಯಾ ಮಷಿನ್ಚೆ ವಿತರಣೆ ಕರತ ಆಹೋತ್. ಜವಳಪಾಸ್ 1000 ಮಷಿನ್ಚೆ ವಿತರಣೆ ಆಜ ಆಮ್ಮಿ ಇಥೆ ಕರಣಾರ ಆಹೋತ್. ಸದ್ಯಚ್ಯಾ ಪರಿಸ್ಥಿತಿಯಲ್ಲಿ ಕೊರೋನಾಚಾ ಸಂಸರ್ಗ ವೇಗಾನೆ ವಾಡತ ಅಸಲ್ಯಾಮುಳೆ ಮಾಸ್ಕ್ ವ ಸೋಷಲ್ ಡಿಸ್ಟನ್ಸಿಂಗ್ ತಸೆ ಸ್ವಚ್ಛತಾ ರಾಖಣೆ ಯಾಚ್ಯಾಶಿವಾಯ ಆಪಲ್ಯಾಕಡೆ ಅಜೂನ್ ಕುಠಲಾಹಿ ಪರ್ಯಾಯ ನಾಹೀ. ಕಾರಣ ಕೊರೋನಾವರ ಅಜೂನ್ಹೀ ಕೋಣತಿಹೀ ಲಸ್ ಔಷಧ ಹೆ ಉಪಲಬ್ಧ ಝಾಲೆಲೆ ನಾಹೀ. ತರಿಸುದ್ಧಾ ಏಕ ಸಾಮಾಜಿಕ ಬಾಂಧಿಲ್ಕಿತೂನ್ ಆಮ್ಮೀ ವಾಫಿಚೆ ಮಷಿನ್ ರೋಜ್ ಏಕ 5 ಸಕಾಳಿ ಆಣಿ ಸಂಧ್ಯಾಕಾಳಿ 5-5 ಮಿನಿಟ್ ಜರಿ ಆಪಣ ಹ್ಯಾ ಮಷಿನ್ಚಾ ವಾಪರ್ ಕೆಲಾ ತರಿ ಪಣ ಸಂಸರ್ಗ ಟಳೂ ಶಕ್ತೊ. ಮನೂನ್ ವಾರ್ಡ್ ಕ್ರಮಾಂಕ 11 ಮಧ್ಯೆ ಸರ್ವ ನಾಗರಿಕಾಂಚಾ ಮೀ ಆಹ್ವಾನ ಕರ್ತೊ ಕಿ ಹ್ಯಾ ಮಷಿನ್ಚಾ ವಾಪರ ಆಪಣ ರೋಜ್ ಕರಾವಾ. ಧನ್ಯವಾದ. ಏಕ ವಾಪ್ ಮಷಿನ್ ವಿತರಣ ಕರ್ನೇಚಿ ಉದ್ದೇಶ ಕಾಯ್ತ ವೆಪೋರೈಸರ್ ಮಷಿನ್ನಿಂದ ನೆಗಡಿ, ಶೀತ, ಅಸ್ತಮಾ ಇವುಗಳ ತೊಂದರೆಗಳಿಂದ ಬಳಲುತ್ತಿರುವವರಿಗೆ ಇದರಿಂದ ತುಂಬ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಿಜಯ್ ಗೋಸಾವಿ ಅವರು ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಪ್ರವೀಣ್ ಸೌಹಾರ್ದ ಚೇರ್ಮನ್ರಾದ ವಿಶಾಲ್ ಬಾಟಲೆ, ಡೈರೆಕ್ಟರ್ ರಾಹುಲ್ ಬಾಟಲೆ ಹಾಗೂ ವಿನಾಯಕ್ ಪಾಟೀಲ್, ಮಹಾದೇವ್ ಪಾಟೀಲ್, ಶ್ರೀಕಾಂತ್ ಸಂಕಪಾಳ್, ವಿಜಯ್ ಬಾಟಲೆ, ಗೀತಾ ಕಂಗಳೆ, ಸುಜಾತಾ ಕೋರಡೆ, ಸುಶೀಲ ಯಮಗೇಕರ್, ಮಹಿಳಾ ಮತ್ತು ಗಣೇಶ ಉತ್ಸವ ಮಂಡಳದ ನಾಗರಿಕರು ಮುಂತಾದವರು ಉಪಸ್ಥಿತರಿದ್ದರು. ಕೃಷಿ ಮಾರುಕಟ್ಟೆ ಸಮಿತಿ ಹಾಗೂ ರಾಜ್ಯ ಉಗ್ರಾಣ ನಿಗಮ ಸುರೇಬಾನ ಎರಡೂ ಕೇಂದ್ರಗಳು ಒಂದೇ ಕಡೆ ಇದ್ದು ಸುತ್ತಲೂ ಆವರಣ ಗೋಡೆ ಇಲ್ಲದೆ ಸರಿಯಾದ ನಿರ್ವಹಣೆ ಇಲ್ಲದೆ ಇದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ರಾಮದುರ್ಗ ತಾಲೂಕಿನ ಸುರೇಬಾನ್ ಭಾಗದ ಕೃಷಿ ಮಾರುಕಟ್ಟೆ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಸುರೇಬಾನ್ ಎರಡೂ ಕೇಂದ್ರಗಳು ಒಂದೇ ಜಾಗದಲ್ಲಿದ್ದು ಇವುಗಳಿಗೆ ಸುತ್ತಲೂ ಕಾಂಪೌಂಡ್ ಗೋಡೆ ಹಾಗೂ ಸರಿಯಾಗಿ ಕಾವಲು ಇಲ್ಲದೆ ಈ ಜಾಗ ಅನೈತಿಕ ಚಟುವಟಿಕೆಗೆ ಹೇಳಿ ಮಾಡಿಸಿದ ತಾಣವಾಗಿ ಮಾರ್ಪಟ್ಟಿದೆ. ಇಲ್ಲಿ ನಿತ್ಯವೂ ಕುಡುಕರು ತಾವು ತಂದ ಸಾರಾಯಿಯನ್ನು ಕುಡಿದು ಅದರ ಬಾಟಲಿ ಹಾಗೂ ರಟ್ಟಿನ ಡಬ್ಬಿಯನ್ನು ಅಲ್ಲೇ ಬೀಸಾಡಿ ಹೋಗುತ್ತಾರೆ ಮತ್ತು ಇಲ್ಲಿನ ಅಧಿಕಾರಿಗಳು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡದೇ ಇರೋದ್ರಿಂದ ಉಗ್ರಾಣ ಹಾಗೂ ಕೃಷಿ ಮಾರುಕಟ್ಟೆಯ ಸುತ್ತಲೂ ಗಿಡಗಂಟಿಗಳು ಬೆಳೆದು ಕಾಡಿನಂತಾಗಿದ್ದು ಇಲ್ಲಿನ ಜನ ಇಲ್ಲಿಗೆ ಮಲಮೂತ್ರ ಮಾಡುತ್ತಿರೋದ್ರಿಂದ ಗಬ್ಬೆದ್ದು ಪರಿಸರ ನಾರುತ್ತಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರು ತಾವು ಬೆಳೆದ ಕಾಳು ಕಡಿಯನ್ನು ಮಾರಾಟ ಮಾಡಲು ತಂದಾಗ ಅವುಗಳನ್ನು ಒಣಗಿಸಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಮಳೆಗಾಲವಾದರೂ ಸಹ ಬಯಲಿನಲ್ಲೇ ಹರವಿರುವುದು ಇಲ್ಲಿನ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರು ಇಲ್ಲಿನ ಅಧಿಕಾರಿಗಳನ್ನು ವಿಚಾರಿಸಿದರೆ ನಾವು ಇಲ್ಲಿನ ಗಿಡಗಳನ್ನು ತೆರವುಗೊಳಿಸಿ ಸ್ವಚ್ಛತೆಯನ್ನ ಮಾಡಿದ್ದೇವೆ ಹಾಗೂ ಕಾಂಪೌಂಡ್ ಮತ್ತು ಗೇಟ್ ಮಾಡಿಸಲು ನಮ್ಮ ಹೆಡ್ ಆಫೀಸಿಗೆ ತಿಳಿಸಿದ್ದೇವೆ ಎನ್ನುತ್ತಾರೆ ಇಲ್ಲಿನ ಮೇಲಧಿಕಾರಿಗಳು. ಇನ್ನಾದರೂ ಮೇಲಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಪರಿಸರವನ್ನು ಸ್ವಚ್ಛಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡುತ್ತಾರೋ ಇಲ್ವೋ ಎಂಬುದನ್ನ ಕಾದು ನೋಡಬೇಕಿದೆ. ಪ್ರತಿನಿಧಿ ಸಿದ್ದಪ್ಪ ಕೊಣ್ಣೂರ್, ಸತ್ಯಂ ಟಿವಿ, ಸುರೇಬಾನ್.
ಸಾವಿರಾರು ರೂಪಾಯಿಗಳು ಖರ್ಚು ಮಾಡಿ ಹುಟ್ಟುಹಬ್ಬವನ್ನು ಆಚರಿಸುವ ಇಂದಿನ ದಿನಮಾನಗಳಲ್ಲಿ ತಮ್ಮ ಮಗನ ಜನ್ಮದಿನ ಸಮಾಜಕ್ಕೆ ಉಪಯೋಗವಾಗುವ ನಿಟ್ಟಿನಲ್ಲಿ ಬೋರ್ಗಾಂವ್ ಪಟ್ಟಣದ ಗ್ರಾಮ ಪಂಚಾಯಿತಿ ಸದಸ್ಯೆಯೊಬ್ಬರು ಮಗನ ಜನ್ಮದಿನದಂದು ಮೂಕ ನವದಂಪತಿಗಳಿಗೆ ಸಂಸಾರಕ್ಕೆ ಬೇಕಾಗುವ ಸಲಕರಣೆಗಳನ್ನು ನೀಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ। ಸಾವಿರಾರು ರೂಪಾಯಿ ಖರ್ಚು ಮಾಡಿ ಜನ್ಮದಿನ ಆಚರಿಸುವ ಇಂದಿನ ದಿನಮಾನಗಳಲ್ಲಿ ತಮ್ಮ ಮಗನ ಜನ್ಮದಿನವು ಸಮಾಜಕ್ಕೆ ಉಪಯೋಗಿ ಆಗಬೇಕು ಹಾಗೂ ಜನ್ಮದಿನಕ್ಕೆ ಖರ್ಚಾಗುವ ಹಣವನ್ನ ಬಡವರಿಗೆ ನೀಡಬೇಕೆಂಬ ಉದ್ದೇಶದಿಂದ ಬೋರ್ಗಾಂವ್ ಸಮೀಪದ ಧೋನೇವಾಡಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ಸರೋಜಿನಿ ಕಾಂಬ್ಳೆ ಇವರು ತಮ್ಮ ಮಗ ಅನಿರುದ್ಧ ಈತನ ಜನ್ಮದಿನದಂದು ಮೂಕ ನವದಂಪತಿಗಳಿಗೆ ಸಂಸಾರಕ್ಕೆ ಬೇಕಾಗುವ ಸಲಕರಣೆಗಳನ್ನು ನೀಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ। ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ ಸುಕುಮಾರ್ ಮತ್ತು ಕೋಮಲ್ ಇವರ ಮದುವೆ ಇತ್ತೀಚೆಗೆ ಆಗಿದೆ। ಬಡ ಪರಿಸ್ಥಿತಿಯಲ್ಲಿ ನವದಂಪತಿಗಳು ಜೀವನ ಸಾಗಿಸುತ್ತಿದ್ದುದನ್ನು ನೋಡಿ ಸರೋಜಿನಿ ಹಾಗೂ ಪ್ರಶಾಂತ್ ದಂಪತಿಗಳು ಇವರಿಗೆ ಆರ್ಥಿಕ ಸಹಾಯದ ಜೊತೆಗೆ ಕೆಲಸ ಸಲಕರಣೆಗಳನ್ನು ಕೂಡ ನೀಡಿದ್ದಾರೆ। ಸರೋಜಿನಿ ಕಾಂಬಳೆ ಹಾಗೂ ಪ್ರಶಾಂತ್ ಕಾಂಬಳೆ ಈ ದಂಪತಿಗಳು ಪ್ರತಿ ವರ್ಷ ತಮ್ಮ ಮಕ್ಕಳ ಜನ್ಮದಿನದಂದು ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ। ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ, ಕಬ್ಬು ಕಟಾವು ಕಾರ್ಮಿಕರಿಗೆ ರೇಷನ್ ವಿತರಣೆ, ಪ್ರವಾಹ ಸ್ಥಿತಿಯಲ್ಲಿ ಬಡವರಿಗೆ ಅಕ್ಕಿ ವಿತರಣೆ, ಕೊರೋನಾ ಸಂದರ್ಭದಲ್ಲಿ ಜನರಲ್ಲಿ ಜಾಗೃತಿ, ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ನೋಟ್ಬುಕ್ಸ್ ವಿತರಣೆ, ಹೀಗೆ ವಿವಿಧ ಕಾರ್ಯಗಳನ್ನು ಕೈಗೊಂಡು ಗ್ರಾಮದಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ। ಸುಕುಮಾರ್ ಕಾಂಬಳೆ ವ ಕೋಮಲ್ ಕಾಂಬಳೆ ಯಾ ಮುಖ್ಯಮಂತ್ರಿ ನಾವು ದಂಪತಿಯಾಗಿ ನುಕ್ತೇ ಲಗ್ನ ಆಗಲೇ ಆ ಲಗ್ನಾನಿಮಿತ್ತ ಆಮಚಾ ಮುಗ ಅನಿರುದ್ಧ ಕಾಂಬಳೆ ಯಾಚಾ ಆಜ ವಾಡದಿವಸ ಆಯ್ ಅಂತೆ ವಾಡದಿವಸಾಲ ಆಮಿ ಇತರ ಖರ್ಚಾಲಾ ಫಾಟಾ ದೇವು ತ್ಯಾ ಖರ್ಚಾಮಧೂನಚ एक भांडी भेट घेतलेली आणि ती भांडी आम्ही त्या नऊ दंपत्यांना देऊन एक सामाजिक बांधिलकी जोपासली आहे। ಹುಕ್ಕೇರಿ ತಾಲೂಕಿನ ಹುಲ್ಲಳ್ಳಿ ಗ್ರಾಮದ ಶ್ರೀ ಸಿದ್ದಾರೂಢ ಮಠದಲ್ಲಿ ದಿನಾಂಕ 17/9/2020 ಗೋಶಾಲೆ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು। ಹುಕ್ಕೇರಿ ತಾಲೂಕಿನ ಹುಲ್ಲಳ್ಳಿ ಗ್ರಾಮದ ಶ್ರೀ ಸಿದ್ದಾರೂಢ ಮಠದಲ್ಲಿ ದಿನಾಂಕ 17/9/2020 ಗೋಶಾಲೆ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು। ಈ ಸಮಾರಂಭಕ್ಕೆ ಕೊಟ್ಟಬಾಗಿಯ ಶ್ರೀ ಪ್ರಭುದೇವ ಅಜ್ಜನವರು ಮತ್ತು ಶ್ರೀ ಪುಟ್ಟಮ್ಮ ತಾಯಿಯವರು ಹಾಗೂ ಹುಲ್ಲಳ್ಳಿಯ ಶ್ರೀ ಸಿದ್ದಪ್ಪ ಅಜ್ಜನವರು ಮತ್ತು ಬೆಲ್ಲದ ಬಾಗೇವಾಡಿಯ ಶ್ರೀ ರಮೇಶ್ ಅವರು ಆಗಮಿಸಿ ಗೋಶಾಲಾ ಉದ್ಘಾಟನಾ ಸಮಾರಂಭ ನೆರವೇರಿಸಿದ್ರು। ಈ ಸಮಾರಂಭಕ್ಕೆ ರಾಜಸ್ಥಾನದ ವಿಷ್ಣು ಸಮಾಜ ಉಕ್ಕೇರಿ ಈ ಬಂಧುಗಳು ಈ ಗೋಶಾಲೆಗೆ 25,000 ಸಹಾಯಧನ ನೀಡಿದ್ರು ಹಾಗೂ ಪುಟ್ಟಮ್ಮ ತಾಯಿಯವರು ತಾಯಿಯ ಹಾಲು ಕುಡಿದ ಪ್ರತಿಯೊಬ್ಬ ಮಗ ಗೋಮಾತೆಯನ್ನ ಗೋಶಾಲೆಗೆ ಸೇರಿಸುವಂತೆ ಆಶೀರ್ವಚನ ನೀಡಿದ್ರು। 20 ವರ್ಷ ಹಾಲು ಕೊಡುವಂತಹ ಆಕಳಿಗೆ ಒಂದ್ ದಿವಸ ಕಟಗರಿ ಕೊಡ್ತೀವಲ್ಲ ಆ ತಾಯಿ ಆ ಆಕಳ ಅಂತಿರ್ತೈತಿ, ನಿಮ್ಮವನು ಹಾಲು ಕುಡಿಸಾಳ ನಾನು ಹಾಲು ಕುಡಿಸಿನಿ, ನಿಮ್ಮವು ಮುದಿಕೆ ಆಗ್ಯಾಳ ಅಂತ ತಿಳ್ಕೊಂಡು ನಿಮ್ಮವುಗೆಂದು ಕಟಗರಿ ಕೊಟ್ಟಿಲ್ಲ ನನಗೆ ಯಾಕೆ 5 ಕಟಗರಿ ಕೊಡ್ತಿ ಅಂತ ಆಕಳು ಕೇಳ್ತದ ಮನುಷ್ಯನಿಗೆ ಅಲ್ಲೇನ್ ಅವ ನನ್ನ ಕಡಿಯವ ನಿಜವಾದ ಕಟಕಲ್ಲ, ನನ್ನ ಹಾಲುಂಡು ನನ್ನ ಕಟಗರಿ ಕೊಡಬೇಕಂತಿಲ್ಲ ನೀ ನಿಜವಾದ ಕಟಕ ಅಂತ ಆಕಳು ಅಂತಿರ್ತೈತಿ ಮನುಷ್ಯ। ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು। ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ।